ಮನೆಯ ದಕ್ಷಿಣ ದಿಕ್ಕಿಗೆ ಈ ನಾಲ್ಕು ಗಿಡಗಳನ್ನು ಇಡಬೇಡಿ. ಇಟ್ಟರೆ ಹಣದ ಸಮಸ್ಯೆ ಸದಾ ಕಾಡುವುದು. ವಾಸ್ತುಶಾಸ್ತ್ರದಲ್ಲಿ ಸಸ್ಯಗಳು ಮತ್ತು ಮರಗಳಿಗೆ ವಿಶೇಷ ಪ್ರಾಮುಖ್ಯತೆ ಇದೆ. ಏಕೆಂದರೆ ಪ್ರತಿಯೊಂದು ಸಸ್ಯ ಮತ್ತು ಮರ ಪ್ರತಿ ಗ್ರಹದೊಂದಿಗೆ ಸಂಬಂಧ ಹೊಂದಿದೆ. ಎಷ್ಟೋ ಜನರು ಗ್ರಹಗಳ ಪ್ರಭಾವವನ್ನು ಕಡಿಮೆ ಮಾಡಲು ಮನೆಯಲ್ಲಿ ಕೆಲವು ಗಿಡಗಳನ್ನು ಬೆಳೆಸುತ್ತಾರೆ. ವಾಸ್ತುಶಾಸ್ತ್ರದಲ್ಲಿ ದಿಕ್ಕುಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಹಾಗೆಯೇ ಮನೆಯಲ್ಲಿ ಇಟ್ಟಿರುವ ವಸ್ತುಗಳು ಆ ಮನೆಯ ಮೇಲೂ ಪ್ರಭಾವ ಬೀರುತ್ತದೆ. ಪ್ರತಿ ಐಟಮನ್ನು ಸರಿಯಾದ ದಿಕ್ಕಿನಲ್ಲಿ ಇರಿಸುವ ಮೂಲಕ ಮಾತ್ರ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. ತಪ್ಪು ದಿಕ್ಕಿನಲ್ಲಿ ಇರಿಸಿದರೆ ಅದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಜೀವನದಲ್ಲಿ ವಿವಿಧ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಮತ್ತು ಬಡತನವನ್ನು ತರುತ್ತದೆ. ಆ ರೀತಿಯಲ್ಲಿ ಮರಗಳು ಮತ್ತು ಗಿಡಗಳನ್ನು ಸಹ ಸರಿಯಾದ ದಿಕ್ಕಿನಲ್ಲಿ ಇಡಬೇಕು. ತಪ್ಪು ದಿಕ್ಕಿನಲ್ಲಿ ಇರಿಸಿದರೆ ಅದು ಮನೆಯ ಆರ್ಥಿಕ ಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತದೆ. ದಿಕ್ಕುಗಳಲ್ಲಿ ದಕ್ಷಿಣ ದಿಕ್ಕು ಪೂರ್ವಜರ ದಿಕ್ಕು. ಈ ದಿಕ್ಕಿನಲ್ಲಿ ಕೆಲವು ಸಸ್ಯಗಳನ್ನು ಬೆಳೆಸುವುದು ತಪ್ಪಿಸಿ. ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಯಾವ ಗಿಡಗಳನ್ನು ಬೆಳೆಸಬಾರದು ಎಂಬುದನ್ನು ನೋಡೋಣ. ವನ್ನಿ ಮರ. ವಾಸ್ತು ಪ್ರಕಾರ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ವನ್ನಿ ಮರವನ್ನು ಇಡುವುದು ಅಶುಭವೆಂದು ಪರಿಗಣಿಸಲಾಗಿದೆ. ವನ್ನಿ ಮರ ಶನಿದೇವರಿಗೆ ಸಂಬಂಧಿಸಿದೆ. ಮನೆಯಲ್ಲಿ ವನ್ನಿ ಗಿಡವನ್ನು ಬೆಳೆಸಿದರೆ ಶನಿ ಗ್ರಹದ ಪ್ರಭಾವವನ್ನು ಕಡಿಮೆ ಮಾಡಬಹುದು. ಅದಕ್ಕಾಗಿ ವನ್ನಿ ಮರದ ಗಿಡವನ್ನು ಸರಿಯಾದ ದಿಕ್ಕಿನಲ್ಲಿ ಇಡಬೇಕು. ವನ್ನಿ ಮರವನ್ನು ಇಡಲು ಉತ್ತಮ ದಿಕ್ಕು ಪೂರ್ವ ಅಥವಾ ಈಶಾನ್ಯ ಮೂಲೆಯಾಗಿದೆ. ಇದರಿಂದ ಶನಿದೇವನ ಕೃಪೆ ಮಾತ್ರವಲ್ಲದೆ ವಾಸ್ತುವಿನ ಕೃಪೆಯು ದೊರೆಯುತ್ತದೆ. ಮನಿ ಪ್ಲಾಂಟ್. ಮನಿ ಪ್ಲಾಂಟ್ ಅದೃಷ್ಟ ಮತ್ತು ಸಂಪತ್ತಿಗೆ ಸಂಬಂಧಿಸಿದ ಸಸ್ಯವಾಗಿದೆ. ಅನೇಕ ಜನರು ತಮ್ಮ ಮನೆಯಲ್ಲಿ ಅದೃಷ್ಟಕ್ಕಾಗಿ ಮನಿ ಪ್ಲಾಂಟನ್ನು ಬೆಳೆಸುತ್ತಾರೆ. ಆದರೆ ಮನಿ ಪ್ಲಾಂಟ್ನ ಲಾಭವನ್ನು ಪಡೆಯಲು ಅದನ್ನು ಸರಿಯಾದ ದಿಕ್ಕಿನಲ್ಲಿ ಇಡಬೇಕು. ಯಾವುದೇ ಕಾರಣಕ್ಕೂ ಈ ಗಿಡವನ್ನು ದಕ್ಷಿಣ ದಿಕ್ಕಿನಲ್ಲಿ ಇಡಬಾರದು. ಇಲ್ಲದಿದ್ದರೆ ಇದು ಹಣಕಾಸಿನ ನಷ್ಟಕ್ಕೆ ಕಾರಣವಾಗುತ್ತದೆ. ಮನಿ ಪ್ಲಾಂಟನ್ನು ಇಡಲು ಉತ್ತಮ ದಿಕ್ಕು ಪೂರ್ವ ಅಥವಾ ಉತ್ತರ. ಹೀಗೆ ಮಾಡುವುದರಿಂದ ಲಕ್ಷ್ಮೀದೇವಿಯ ಕೃಪೆಯಿಂದ ಸಂಪತ್ತು ವೃದ್ಧಿಯಾಗುತ್ತದೆ. ಬಾಳೆ ಮರ. ವಾಸ್ತು ಪ್ರಕಾರ ಬಾಳೆ ಮರ ವಿಷ್ಣುವಿಗೆ ಸಂಬಂಧಿಸಿದೆ. ಇದನ್ನು ಗುರು ಭಗವಾನಿಗೆ ಸಂಬಂಧಿಸಿದೆ ಎಂದು ಪರಿಗಣಿಸಲಾಗಿದೆ. ಈ ಬಾಳೆ ಗಿಡವನ್ನು ಮನೆಯಲ್ಲಿಟ್ಟರೆ ಪ್ರತಿ ಗುರುವಾರದಂದು ಪೂಜೆ ಮಾಡಬೇಕು. ಬಾಳೆಹಣ್ಣುಗಳನ್ನು ಎಂದಿಗೂ ಮನೆಯೊಳಗೆ ಬೆಳೆಸಬಾರದು. ಅಲ್ಲದೆ ಈ ಮರವನ್ನು ದಕ್ಷಿಣ ದಿಕ್ಕಿನಲ್ಲಿ ಇಡಬಾರದು. ಹೀಗೆ ಮಾಡುವುದರಿಂದ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿಯಾಗಬಹುದು. ಬಾಳೆ ಮರವನ್ನು ಇಡಲು ಉತ್ತಮ ದಿಕ್ಕು ಉತ್ತರ ಅಥವಾ ಪೂರ್ವ. ರೋಸ್ಮರಿ ಸಸ್ಯ. ರೋಸ್ಮರಿ ಒಂದು ಪರಿಮಳಯುಕ್ತ ಸಸ್ಯವಾಗಿದೆ. ವಾಸ್ತು ಪ್ರಕಾರ ಈ ರೋಸ್ಮರಿ ಗಿಡವನ್ನು ಮನೆಯಲ್ಲಿ ಬೆಳೆಸುವುದು ತುಂಬ ಒಳ್ಳೆಯದು. ಇದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚು ಹರಿದಾಡುತ್ತದೆ. ಇದರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಉತ್ತಮವಾಗಿರುತ್ತದೆ. ಆದರೆ ಈ ರೋಸ್ಮರಿ ಗಿಡವನ್ನು ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಬೆಳೆಸಬಾರದು. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.